ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ನಡೆದಂತ ಈದ್ ಮಿಲಾದ್ ಮೆರವಣಿಗೆ ಕೋಲಾರ ನಗರದಲ್ಲಿ ಅನೇಕ ದೇಶ ವಿರೋಧಿಗಳು ಪಾಲಿಸ್ತೇನ್ ಪರವಾಗಿ ಘೋಷಣೆಯನ್ನು ಕೂಗುತ್ತಾ ಆ ದೇಶದ ಫ್ಲಾಗ್ಗಳನ್ನು ಮೆರವಣಿಗೆ ಮಾಡ್ತಾ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದರೆ ಇದನ್ನು ನಾನು ಖಂಡಿಸ್ತೀನಿ. ರಾಮ ಮಂದಿರ ಉದ್ಘಾಟನೆ ದಿನ ಗಣೇಶ ಹಬ್ಬ ಮಾಡಬೇಕಂದ್ರೆ ಒಂದು ಗಲ್ಲಿಯಲ್ಲಿ ಮಕ್ಕಳು ಗಣೇಶ ಕೂರಿಸ್ಬೇಕಂದ್ರೆ 8-10 ಕಂಡೀಷನ್ಗಳನ್ನು ಹಾಕಿ ಅನುಮತಿಯನ್ನು ಕೇಳ್ತಾ ಇದ್ದೆ. ಅದಕ್ಕೆ ಕೆಇಬಿಯಿಂದ ಇರ್ಬೋದು, ಲೋಕಲ್ ಸ್ಟೇಷನ್ ಇರ್ಬೋದು, ಸ್ಥಳೀಯವಾಗಿ ನಗರಸಭೆ ಪಂಚಾಯಿತಿಗಳಿಂದ DC ಆಫೀಸಿಂದ ಎಲ್ಲ ಕಡೆಯಿಂದನೂ ಪರ್ಮಿಷನ್ ಕೇಳ್ತಾ ಇದ್ರು. ಎಲ್ಲೇ ಒಂದು ಮೈಕ್ ಹಾಕ್ಬೇಕಂದ್ರೆ ಒಂದು DJ ಒಂದು ಸೌಂಡ್ ಬಾಕ್ಸ್ ಇಡ್ಬೇಕಂದ್ರೂ ಪರ್ಮಿಷನ್ ಕೇಳ್ತಾ ಇದ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ ಏಜೆಂಟ್ ಅಂತ ವರ್ಸ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರಿಗೆ ಆಶ್ರಯ ಕೊಡ್ತಾ ಇದೆ ಅಂತ ತಿಳ್ಕೊಂಡು ಇವತ್ತು ಕೋಲಾರ ನಗರದಲ್ಲಿ ಪಾಲಿಸ್ತೇನ್ ಪರವಾಗಿ ಘೋಷಣೆಯನ್ನು ಕೂಗಂಥವ್ದು, ಹಿಂದೆ ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನು ಕೂಗಿದ್ರು, ವಿಧಾನಸೌಧದಲ್ಲೂ ಘೋಷಣೆಯನ್ನು ಕೂಗಿದ್ರು. ಅದು ಈ ಕರ್ನಾಟಕದಲ್ಲಿರ್ತಕ್ಕ ಕಾಂಗ್ರೆಸ್ ಪಾರ್ಟಿ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋಂಥವ್ರಿಗೆ ವಿಧಾನಸೌಧದಲ್ಲೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಜಾಹೀರಾತಾಗಿದೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನು ಈ ಪಾಲಿಸ್ತೇನ್ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರು ಅವ್ರನ್ನ ತಡೆಯೋಕೋದಂಥ ಪೊಲೀಸ್ ಅಧಿಕಾರಿಗಳ ಮೇಲೇನು ಹಲ್ಲೆ ಮಾಡಿದಂಥ ಸಂದರ್ಭಗಳು ನಿನ್ನೆ ಇದೆ. ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಾವುದೇ ರೀತಿಯಾದಂಥ ಅವ್ರ ವಿರುದ್ಧ ಮೇಲೆ ಆಕ್ಷನ್ ತಗೊಳ್ಳಿದೆ. ನಾವು ಹಿಂದೆ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೂ ಪರ್ಮಿಷನ್ ತಗೋಬೇಕಾಗಿತ್ತು, ಆದರೆ ಕ್ಲಾಕ್ ಟವರ್ನಲ್ಲಿ ಮತಾಂಧ ಟಿಪ್ಪು ಸುಲ್ತಾನ್ನ ಒಂದು ಕಟೌಟನ್ನು ಹಾಕಿ ಯಾವುದೇ ಒಂದು ಪರ್ಮಿಷನ್ ತಗೊಳ್ಳದೆ ಅದನ್ನು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥವ್ರು ಬಿಟ್ಟಿರ್ತಕ್ಕಂಥವ್ದು, ಮತ್ತು ಅದನ್ನು ಹಾಕಿದವ್ರ ಮೇಲೆ ಇದುವರೆಗೂ ಯಾವುದೇ ರೀತಿಯಾದಂಥ ಕೇಸು ಮಾಡದೆ ಅವ್ರನ್ನ ಅರೆಸ್ಟ್ ಮಾಡದೆ ಇರ್ತಕ್ಕಂಥವ್ದು ನಿಜಕ್ಕೂ ಇದು ವಿಪರ್ಯಾಸ. ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಪರವಾಗಿ ಪ್ಯಾಲಿಸ್ತೇನ್ ಪರವಾಗಿ ಬಾಂಗ್ಲಾದೇಶ ಪರವಾಗಿ ಘೋಷಣೆ ಕೂಗಂತ ಈ ದೇಶ ದ್ರೋಹಿಗಳು ಭಾರತದಲ್ಲಿ ಹಾಕಿದ್ದೀರಿ, ದೇಶ ಬಿಟ್ಟು ತೊಲಗಿ ನೀವು ಇಲ್ಲ ಡಿಸೈಡ್ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ನಾವು ಪಡ್ಕೊಳ್ಳಲ್ಲ, ನಾವು ಹೋಗ್ಬಿಡ್ತೀರಿ ಅಲ್ಲಿಗೆ. ಪಾಕಿಸ್ತಾನ ಈಗಾಗಲೇ ಭಿಕ್ಷೆ ಬಿಡ್ತಾ ಇದೆ, ಪ್ಯಾಲಿಸ್ತೇನ್ ಯಾವ ಮಟ್ಟಕ್ಕೆ ಬಂದಿದೆ, ನಾವು ಅಲ್ಲೋಗಿ ಇರ್ತೀರಿ ಅಂತೇಳಿ ಡಿಸೈಡ್ ಮಾಡ್ಕೊಬೇಕು. ಅದು ಬಿಟ್ಟು ಇವತ್ತು ರಾಹುಲ್ ಗಾಂಧಿ ಅವರು ಯು ಎಸ್ ಎಯಲ್ಲಿ ಹೋಗಿ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾರೆ. SC ST ಜನಾಂಗದ ಮತ್ತು OBC ಜನಾಂಗದ ರಿಸರ್ವೇಷನನ್ನು ತೆಗೆದಾಕ್ತೀರಿ ಅಂತೇಳಿ ಮಾತಾಡ್ತಾ ಇರ್ತಕ್ಕಂಥ ಈ ರಾಹುಲ್ ಗಾಂಧಿ ಅವರ ಟೋಟಲ್ ಅನ್ವಾಯಿಗಳು, ಇಟಲಿ ಮೇಡಮ್ ಶಿಷ್ಯರು ಇವತ್ತು ಇಡೀ ದೇಶದಲ್ಲಿ ಜಾಸ್ತಿಯಾಗಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡ್ತಾ ಇದ್ದಾರೆ. ನಾನು ಈ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ನಾಗರಿಕರು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಿನ ಪೀಳಿಗೆ, ಇವತ್ತು ಅವರವರಲ್ಲೇ ಗುಂಪು ಘರ್ಷಣೆ, ಕೆಲವರು ದೇಶ ಪ್ರೇಮಿಗಳು ಯಾಕೆ ಪ್ಯಾಲಿಸ್ತೇನ್ ಪರವಾಗಿ ನೀನು ಘೋಷಣೆ ಕೂಗ್ತೀಯ, ಯಾಕೆ ಇದನ್ನ ನೀನು ಫ್ಲಾಗ್ ಹಾಕ್ತೀಯ ಅಂತ ಕೇಳಿದೆ, ಅವ್ರ ಮೇಲೇನು ಅಲ್ಲೇ ಮಾಡಿರ್ತಕ್ಕಂಥವ್ದು ಬೆಳಕಿಗೆ ಬಂದಿದೆ. ಇಲಾಖೆಯವ್ರು ಏನು ಆಕ್ಷನ್ ತಗೊಂಡ್ರಿ ನೀವು? ನಮ್ಮಲ್ಲಿ ಒಂದು ಗಣೇಶ ಬಿಡ್ಬೇಕಂದ್ರೆ ಒಂದು ಜೋರಾಗಿ ಒಂದು ಸೌಂಡ್ ಹಾಕಿದ್ರೆ
ಎಂಟು ಹತ್ತು ನಿರ್ಬಂಧಗಳನ್ನು ಹಾಕಂತವ್ರು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಕುಂಭಪಟ್ಟದಂತ ಯಾರು ಸ್ಥಳೀಯವಾಗಿರ್ತಕ್ಕಂತ ಚುನಾಯಿತ ಪ್ರತಿನಿಧಿಗಳಿದ್ದಾರೋ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಇವತ್ತೇನು ಪ್ಯಾಲಿಸ್ತೇನ್ ಪರವಾಗಿ ಘೋಷಣೆ ಕೂಗಿರ್ತಕ್ಕಂತ ಈ ಕಾಂಗ್ರೆಸ್ ಪಕ್ಷದ ಪುಡಾರಿಗಳಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಂಡು ಕೂಡಲೇ ಅವ್ರನ್ನ ಬಂಧಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈ ಕೋಲಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ದೇಶಪ್ರೇಮಿಗಳಿದ್ದಾರೆ. ಇರೋದ್ರಿಂದನೇ ಇವತ್ತು ನಿಮಗೆ ಇಷ್ಟೊಂದು ತಾಳ್ಮೆಯಿಂದ ಇದ್ದು ನಿಮಗೆ ಪದೇ 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 ನಿಮಗೆ ಏನೇ ರೀತಿಯಾದಂಥ ಸಮಾಧಾನ ಮಾಡ್ಕೊಂಡು ಸರಿ ಹೋಗ್ತೀರಿ ಸರಿ ಹೋಗ್ತೀರಿ ಅಂತ ಹೇಳ್ತಾ ಇರೋ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಹಸುಗಳ ಮೇಲೆ ಆಸಿಡ್ ಹಾಕ್ತಾರೆ, ಅದನ್ನು ಕೇಳೋರಿಲ್ಲ. ಆಸಿಡ್ ಹಾಕಿದವ್ರು ಯಾರು ಅಂತ ಹೇಳ್ಬಿಟ್ಟೇಳಿ ಅದನ್ನು ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಂಥವ್ರಿಲ್ಲ. ಇವತ್ತು ಇಲ್ಲಿ ಯಾರು ಯಾವ ಫ್ಲಾಗ್ ಬೇಕಾದ್ರೂ ಹಾಕೊಂಬೋದು, ಆಟೋಗಳೆಲ್ಲ ಹಾಕೊಂಡು ಸುತ್ತಾ ಇದ್ದಾರೆ, ಎಲ್ಲದ್ರೆ ಅಲ್ಲಿ ಫ್ಲಾಗ್ಗಳು ಕಟ್ಟಿದ್ದಾರೆ. ಈ ದೇಶದ ಫ್ಲಾಗ್ ಕಟ್ಟ್ರಿ, ಈ ದೇಶದ ಋಣ ತೀರಿಸ್ಕೊಬೇಕು ನೀವು, ಈ ದೇಶದ ಋಣ ತೀರಿಸ್ಕೊಬೇಕು ನೀವು. ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥವ್ರು ಈ ದೇಶದ ಋಣ ತೀರಿಸ್ಕೊಂತ ಕೆಲಸ ಬಿಟ್ಟು ನೀವು ಹೋಗಿ ಯಾರ ಎಮ್ಐ ಅಸದುದ್ದೀನ್ ಓಯಸಿ ಹೇಳ್ದ ಅಂತ ಹೇಳಿ ಪ್ಯಾಲಿಸ್ತಾನ್ ಪರವಾಗಿ ನೀವು ಜಯ ಘೋಷಣೆ ಕೂಗಂಥದ್ದು, ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಂಥದ್ದು, ಅದನ್ನೆಲ್ಲ ದಯವಿಟ್ಟು ಇಲ್ಲಿ ಯಾರ್ಯಾರು ಮಾಡ್ತಾ ಇದ್ರೆ ದಯವಿಟ್ಟು ದೇಶ ಬಿಟ್ಟು ತೊಲಗಿ, ನೀವು ದೇಶ ಬಿಟ್ಟು ತೊಲಗಿ, ಇಲ್ಲಾರ ನಾವು ಈ ದೇಶಕ್ಕೆ ಸೇರಲ್ಲ, ನಾವು ಬೇರೆ ದೇಶಕ್ಕೆ ಸೇರಿ ಪ್ಯಾಲಿಸ್ತೇನಕ್ಕೆ ಸೇರಿರೋರು ಅಂತೇಳಿ ಘೋಷಣೆ ಮಾಡ್ಕೊಂಡು ನಿಮ್ಮನ್ನ ಗಡಿಪಾರು ಮಾಡಿಸ್ಕೊಳ್ಳಿ. ಅದನ್ನು ಬಿಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡೋಂಥವ್ರಿಗೆ ಅವರು ರಕ್ಷಣೆ ಕೊಡ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತೇನು ನೀವು ಇಷ್ಟೊಂದು ಮೆರಿತಾ ಇದ್ದೀರಿ. ಇವ್ರಿಗೆ ಅಧಿಕಾರಿಗಳು ನೋಡಿ ನೋಡಿದಂತೆ ಮೂಕ ಪ್ರೇಕ್ಷಕರಾಗಿ ಕಂಡಿದ್ದು ಕೂಡಿರ್ತಾರ, ಕಿವಿದ್ದು ಕಿವಿಡಿರ್ತಾರ, ಬಾಯಿದ್ದು ಮೂಗಿರ್ತಾರ. ನೀವೇನಿದ್ದೀರಿ, ನೀವು ಅಧಿಕಾರಿಗಳಾಗಿದ್ದೀರಿ. ಇವತ್ತು ಇವ್ರ ಸರ್ಕಾರ, ನಾಳೆ ನಮ್ದೇ ಸರ್ಕಾರ, ಮುಂದಿನ ದಿನಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಅಂತ ಹೇಳಿ ನೋಡಿ, ಯಾವ ಸಂದರ್ಭದಲ್ಲಿ ನೀವು ದೇಶದ ಪರವಾಗಿ ನಿಂತ್ಕೊಂಡ್ರಿ, ಯಾರ್ಯಾರು ದೇಶದ ವಿರೋಧಿ ಪರವಾಗಿ ನೀವು ನಿಂತ್ಕೊಂಡ್ರಿ ಅನ್ನೋದನ್ನ ನಾವು ನಿನ್ನ ಗಮನಿಸ್ತೀರಿ. ಇಲ್ಲಿ ಅಲ್ಲಿ ಈದ್ ಮಿಲಾದ್ ದಿನ ಎಷ್ಟೋ ಜನ ಮುಸ್ಲಿಮ್ಸರನ್ನು ದೇಶದ ಪರವಾಗಿ ಇದ್ದಿದ್ರಿಂದಾನೆ ಅವರು ಅಲ್ಲಿ ಕ್ವಶನ್ ಮಾಡಿದ್ದೆ ಅವ್ರನ್ನ, ಯಾಕೆ ನೀನು ಪ್ಯಾಲೆಸ್ಟೈನ್ ಪರವಾಗಿ ನೀನು ಘೋಷಣೆ ಕೂಗ್ತಾ ಇದೀಯಾ ಅಂತೇಳಿ. ಅದಕ್ಕೋಸ್ಕರ ಇದ್ರಲ್ಲಿ ಏನು ಕೇರಳದವ್ರ ಪಾತ್ರ ಇದೆಯಾ, ಇಲ್ಲಾಂದ್ರೆ ISI ಉಗ್ರಗಾಮಿಗಳ ಪಾತ್ರ ಇದೆಯಾ, ಇಲ್ಲ ಪಾಕಿಸ್ತಾನ ಉಗ್ರಗಾಮಿಗಳ ಪಾತ್ರ ಇದೆಯಾ, ಇಲ್ಲಾಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ನಾಗಮಂಗಲದಲ್ಲಿ ಯಾವ ರೀತಿ ಘಟನೆಗಳಾಯ್ತು, ನಾಗಮಂಗಲದಲ್ಲಿ ಯಾವ ರೀತಿ ಪೊಲೀಸರು ಇದರಲ್ಲೇ ಬೆಂಕಿ ಹಚ್ಚೋ ಕೆಲಸಗಳು ಮಾಡಿದ್ರು, ಜನ ಹೋಗಿ ಅಂಗ್ಲಾಜ್ ಬೇಡ್ಕೊಂಡ್ರೆ ಸರ್ ನಿಮ್ ಮುಂದೆನೆ ನೋಡಿ ಘಟನೆ ನಡೀತಾ ಇದೆ, ಹೊಸದಾಗಿ 30-40 ಲಕ್ಷ ಸಾಲ ಮಾಡಿ ಅವರು ಅಂಗಡಿ ಹಾಕಿದ್ದಾರೆ, 1.5 ಕೋಟಿ ಮಾಡಿ ಹೊಸದಾಗಿ ರಿನೋವೇಷನ್ ಮಾಡಿ ಬಟ್ಟೆ ಅಂಗಡಿ ಹಾಕಿದ್ದಾರೆ, ದಯವಿಟ್ಟು ಅದನ್ನ ನಿಲ್ಸಿ ಅಂತ ಹೇಳಿದ್ರು ಪೊಲೀಸರು ಅಸಹಾಯಕರಾಗಿ ನಿಂತಿದ್ದಂಥದ್ದು ನೋಡಿದ್ರೆ, ಇವತ್ತು KGHalli DGHalli ಪೊಲೀಸರ ಮೇಲೆ ಅಲ್ಲೇ ನಡೆದಂತ ಸಂದರ್ಭದಲ್ಲಿ, ಪೊಲೀಸ್ ಸ್ಟೇಷನ್ ಬೆಂಕಿ ತಂದ ಸಂದರ್ಭದಲ್ಲಿ, MLA ಮನೆಗೆ ಬೆಂಕಿ ತಂದ ಸಂದರ್ಭದಲ್ಲಿ, ಪೊಲೀಸ್ ಜೀಪಿಗೆ ಬೆಂಕಿ ಇಕ್ಕಿದಂಥ ಸಂದರ್ಭದಲ್ಲಿ, ಪೊಲೀಸರ ಮೇಲೆ ಕಲ್ಲುಗಳು ಹೊಡೆದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ, ಈ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಪ್ರಚಾರಕ್ಕೋದಂಥ ಸಂದರ್ಭದಲ್ಲಿ ನೀವು ನಮ್ಮ ಪಾರ್ಟಿಯವ್ರನ್ನ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಕೇಸನ್ನು ಖುಲಾಸೆ ಮಾಡ್ತೀರಿ, ಯಾರ್ಯಾರು ಅಪರಾಧಿಗಳಿದ್ರೋ ಅವ್ರನ್ನ ನಾವು ನಿಮ್ಮ ಕೇಸಿಂದ ತೆಗ್ದಾಕ್ತೀರಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ಅವ್ರ ತಾಯಿ. ಅದನ್ನು ಕ್ವಶನ್ ಮಾಡಿ ನಿಮ್ಮ MLA ಗೆದ್ದಿದ್ದಾರೆ, ಕೇಸ್ಗಳು ವಾಪಸ್ ಯಾಕೆ ತಗೊಂಡಿಲ್ಲ ಅಂತ ಹೇಳಿ ಕ್ವಶನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಕೋಲಾರ ನಗರದಲ್ಲಿರ್ತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾರತೀಯರು, ನಮ್ಮ ಎಲ್ಲ ನಾನು ಪ್ರಜೆಗಳಿಗೂ ನಾನು ಕೈಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಮ್ಮಲ್ಲಿ ಇಷ್ಟೆಲ್ಲ ಒಂದು ಕಮ್ಯುನಿಟಿಯನ್ನು ಓಟ್ ಹಾಕ್ಸೋದಕ್ಕೋಸ್ಕರ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವ್ರು ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು, ಇದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಕೆಲವು